ಜಯುರುದೇ ಪುರುಷ ಹಾಗೂ ಪ್ರಕೃತಿ ಎರಡು ವಿಧವಾದ ಎರಡು ಎರಡು ಬಗೆ ಇದೆ ಪುರುಷ ಹಾಗೂ ಪ್ರಕೃತಿ ಏನಪ್ಪ ಅಂತಂದರೆ ವ್ಯಕ್ತ ಹಾಗೂ ಅವ್ಯಕ್ತ ಅಂತ ಯಾವುದು ನಮಗೆ ಕಾಣುತ್ತೋ ಯಾವುದು ನಾವು ಅದನ್ನು ಪರ್ಸೀವ್ ಮಾಡ್ತೀವೋ ಅದು ವ್ಯಕ್ತ ಅವ್ಯಕ್ತ ಅಂದರೆ ನಮ್ಮ ಕಣ್ಣಿಗೆ ಯಾವುದು ಕಾಣೋದಿಲ್ವೋ ಅದಕ್ಕೆ ಪುರುಷ ಅಂತ ಹೇಳ್ತೀವಿ ಪ್ರಕೃತಿ ಅಂದರೆ ನಾವು ಯಾವುದಕ್ಕೆ ನಮಗೆ ಕಾಣುತ್ತೋ ಅಂತ ಭಗವದ್ಗೀತೆಯಲ್ಲಿ ಭೂಮಿ ರಾಪೋ ನಲೋ ವಾಯು ಖಂ ಮನೋಬುದ್ಧಿರೇ ಬಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಅಂತ ಹೇಳಿ ಅಂದರೆ ಐದು ಈ ಪ್ರಪಂಚ ಐದು ಎಲಿಮೆಂಟಿಂದ ಮಾಡಲಾಗಿದೆ ಏನು ಭೂಮಿ ಛಲ ಅಗ್ನಿ ವಾಯು ಹಾಗೂ ಆಕಾಶ ಸೊ ಈ ನೋಡಿ ಈ ಐದುನ ನಾವು ನೋಡ್ಬೋದು ಅಥವಾ ಫೀಲ್ ಮಾಡ್ಬೋದು ಪರ್ಶ್ನಿಂಗ್ ಮಾಡ್ಬೋದು ನಾವು ಸ್ಥೂಲದಿಂದ ಸೂಕ್ಷ್ಮ ಹೋಗ್ತಿದ್ದಂಗೆ ನೆಕ್ಸ್ಟ್ ಮೂರು ಏನಪ್ಪ ಅಂದರೆ ಮನಸ್ಸು ಬುದ್ಧಿ ಅಹಂಕಾರ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಬಟ್ ಯಾವ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ತಿದ್ದಂಗೆ ಈ ನಮ್ಮ ಸಾರಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ತಿದ್ದಂಗೆ ಸೂಕ್ಷ್ಮ ಪ್ರಪಂಚ ತುಂಬ ಬಲಿಷ್ಠವಾಗಿರುತ್ತೆ ಮನಸ್ಸು ಬುದ್ಧಿ ಅಹಂಕಾರ ತುಂಬ ಬಲಿಷ್ಠವಾಗಿರುತ್ತೆ ಶಾಸ್ತ್ರದಲ್ಲಿ ಹೇಳ್ತೀವಿ ಮನಸ್ಸು ಅಂದರೆ ನಾವು ಯಾವುದು ಗ್ರಹಣೆ ಮಾಡ್ತೀವೋ ಅದನ್ನು ಮನಸ್ಸು ಅಂತ ಕರಿಬೋದು ಅಥವಾ ಇನ್ನೂ ನಾವು ಡಿವೈಡ್ ಮಾಡಬೇಕು ಇನ್ನೂ ಆಳವಾದ ಹೋಗಬೇಕು ಅಂತ ಹೋಗೋದು ಅಂತಂದರೆ ಮನಸ್ಸಿನಲ್ಲಿ ನಾಲ್ಕು ಥರ ಇದೆ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಈಗ ಇವಾಗ ಸಮುದ್ರ ಇರುತ್ತೆ ಸಮುದ್ರದಲ್ಲಿ ಅಲೆಗಳಿವೆ ಸಮುದ್ರದಲ್ಲಿ ಏಳುವ ಅಲೆಗಳನ್ನ ನಾವು ವಿಚಾರಗಳ ರೂಪದಲ್ಲಿ ಬರ್ತೀವಲ್ಲ ಅದಕ್ಕೆ ನಾವು ಮನಸ್ಸು ಅಂತ ಕರಿಬೋದು ಸಮುದ್ರನೇ ಸಮುದ್ರದಲ್ಲಿ ಗಾಳವಾದ ನೀರಿರುತ್ತಲ್ಲ ಅದು ಚಿತ್ತ ಅಂತ ಕರಿಬೋದು ಈಗ ಅಲೆಗೂ ಹಾಗೂ ಸಮುದ್ರಕ್ಕೂ ಎಷ್ಟೋ ಸಂಬಂಧ ಹಾಗೆ ಮನಸ್ಸು ಹಾಗೂ ಚಿತ್ತಕ್ಕೂ ಸಂಬಂಧ ಇದೆ ಮನಸ್ಸಿನಲ್ಲಿ ಯಾವ್ಯೇ ಗ್ರಹಣೆ ಮಾಡ್ತೀವೋ ಅದು ಚಿತ್ತಕ್ಕೆ ಹೋಗುತ್ತೆ ಮುಂದೆ ನಮಗೆ ಯಾವ್ದಾದ್ರು ಪರಿಸ್ಥಿತಿ ಬಂದರೆ ಚಿತ್ತದಿಂದ ನಮಗೆ ಒಂದು ಮಾಹಿತಿ ಬಂದು ತಿರ್ಗಾ ಅದು ಮನಸ್ಸಿಗೆ ಮನಸ್ಸಿನಲ್ಲಿ ವಿಚಾರವಾಗ್ತಿರ್ಬೋದು ಸೊ ಮನಸ್ಸು ಚಿತ್ತ ಒಂದೊಂದು ಒಂದು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ ಒಂದು ವಿಚಾರ ಏರಿದಾಗ ಅದು ಸರಿನೋ ತಪ್ಪೋ ಅದನ್ನ ಮಾಡಬೇಕೋ ಮಾಡಬೇ ಬೇಡವೋ ಅಂತ ಡಿಸೈಡ್ ಮಾಡತ್ತಲ್ಲ ನಿರ್ಧಾರ ಮಾಡತ್ತಲ್ಲ ಅದಕ್ಕೆ ನಾವು ಬುದ್ಧಿ ಅಂತ ಹೇಳ್ತೀವಿ ನಂತರ ಅದನ್ನು ಅದ್ರ ಜೊತೆ ಐಡೆಂಟಿಫೈ ಮಾಡಿಕೊಂಡ್ರೆ ಯಾವುದೇ ವಿಚಾರದ ಬಗ್ಗೆ ಐಡೆಂಟಿಫೈ ಮಾತಾಡಿದ್ರೆ ನಾನು ಅದನ್ನು ಮಾಡಬೇಕು ನಾನು ಅಂತ ಬರೆದ ಅದು ಅಹಂಕಾರ ಅಂತ ಹೇಳ್ತೀನಿ ಸೊ ಹೀಗೆ ಮೂರು ಐದು ಸ್ಥೂಲ ಇದಿರತ್ತೆ ತತ್ವ ಇರತ್ತೆ ಹಾಗೂ ಮೂರು ತತ್ವ ಮನ ಬುದ್ಧಿ ಅಹಂಕಾರ ಅಥವಾ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಅಂತಲೂ ಹೇಳ್ಬೋದು ಸೊ ಇದು ಅಷ್ಟ ಎಂಟು ಥರ ಬಗೆಯಲ್ಲಿ ವಿವರಣೆ ಆಗಿದೆ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗದಲ್ಲಿ ಇನ್ನೂ ಇದನ್ನೇ ಇನ್ನೂ ಪೂರ್ಣವಾಗಿ ಇಪ್ಪತ್ನಾಲ್ಕು ತತ್ವಗಳು ಅಂತ ಹೇಳ್ತೇವೆ ಇಪ್ಪತ್ನಾಲ್ಕು ತತ್ವದಲ್ಲಿ ವಿಂಗಡಣೆ ಆಗಿದೆ ಇದು ಅಷ್ಟ ತತ್ವ ಅಂತಂದರೆ ಅಷ್ಟ ವಿಧವಾದ ತತ್ವಗಳ ಬಗ್ಗೆ ಭಗವದ್ಗೀತೆ ಹೇಳಿ ಜೈ ಗುರುತ